ಸ್ನೇಹಿತರೆ ಹಾಗೂ ಆರನೆಯ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ಈ ತರಗತಿಯಲ್ಲಿ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮ ಈ ಘಟಕದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇವತ್ತು ಅಧ್ಯಯನ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮ ಈ ಘಟಕದ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಸಾಗೋಣ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಯೇಸು ಕ್ರಿಸ್ತ ಎಲ್ಲಿ ಜನಿಸಿದನು ಅವನ ತಾಯಿ ಯಾರು ಇದಕ್ಕೆ ಸರಿಯಾದ ಉತ್ತರ ಯೇಸು ಕ್ರಿಸ್ತನು ಬೆಹ್ಲೆಮ್ ಅಂದರೆ ಇಸ್ರೇಲಿಯ ಬೆತ್ಲೆಮ್ ಎಂಬಲ್ಲಿ ಜನಿಸಿದ ಅವನ ತಾಯಿ ಹೆಸರು ಮೇರಿ ಪ್ರಶ್ನೆ ಸಂಖ್ಯೆ ಎರಡು ಕ್ರೈಸ್ತ ಮತದ ಮೂಲ ಗ್ರಂಥ ಯಾವುದು ಸರಿಯಾದ ಉತ್ತರ ಕ್ರೈಸ್ತ ಮತದ ಮೂಲ ಗ್ರಂಥ ಯಾವುದಂದರೆ ಬೈಬಲ್ ಯಾವುದ್ರಿ ಬೈಬಲ್ ಪ್ರಶ್ನೆ ಸಂಖ್ಯೆ ಮೂರು ಯೇಸು ಕ್ರಿಸ್ತನ ಮುಖ್ಯ ಬೋಧನೆಗಳು ಯಾವುವು ಸರಿಯಾದ ಉತ್ತರ ಯೇಸುಕ್ರಿಸ್ತರ ಮುಖ್ಯ ಬೋಧನೆಗಳು ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲ ಸಹೋದರ ಸಹೋದರಿಯರು ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕು ನಿಮ್ಮ ನೆರೆಹೊರೆಯವರನ್ನು ನಿಮ್ಮಂತೆ ಪ್ರೀತಿಸಿ ಇವು ಯೇಸುವು ಜಗತ್ತಿಗೆ ಬೋಧಿಸಿದ ಶ್ರೇಷ್ಠ ಬೋಧನೆಗಳು ನೆನ್ಪುಕೊಳ್ಳಿ ನಾವೆಲ್ಲರೂ ದೇವರ ಮಕ್ಕಳು ನಾವೆಲ್ಲ ಸಹೋದರ ಸಹೋದರರು ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕು ನಿಮ್ಮ ನೆರೆ ಹೊರೆಯವರನ್ನು ನಿಮ್ಮಂತೆ ಪ್ರೀತಿಸಿ ಇದು ಯೇಸು ಹೇಳ್ತಕ್ಕಂಥ ಜಗತ್ತನ್ನು ಪ್ರಸಿದ್ಧ ಶ್ರೇಷ್ಠ ಬೋಧನೆಗಳು ಪ್ರಶ್ನೆ ಸಂಖ್ಯೆ ನಾಲ್ಕು ಮೊಹಮ್ಮದ್ ಪೈಗಂಬರ್ ಎಲ್ಲಿ ಜನಿಸಿದರು ಇಸ್ಲಾಮಿನ ಮೂಲ ಗ್ರಂಥ ಯಾವುದು ಪ್ರಶ್ನೆ ಸಂಖ್ಯೆ ನಾಲ್ಕದ ಸರಿಯಾದ ಉತ್ತರ ಮೊಹಮ್ಮದ್ ಪೈಗಂಬರನು ಎಲ್ಲಿ ಜನಿಸಿದರು ಅಂದ್ರೆ ಅರಬ್ ದೇಶದ ನಗರದಲ್ಲಿ ಇವರು ಜನಿಸಿದರು ಇಸ್ಲಾಮಿನ ಮೂಲ ಗ್ರಂಥ ಯಾವುದಂದ್ರೆ ಇಸ್ಲಾಮಿನ ಮೂಲ ಗ್ರಂಥ ಕುರಾನ್ ಇದು ಅರೇಬಿಕ್ ಭಾಷೆಯಲ್ಲದ ಇಲ್ಲದ ಯಾವುದ್ರಿ ಕುರಾನು ಇದು ಅರೇಬಿಕ್ ಭಾಷೆಯಲ್ಲದ ಪ್ರಶ್ನೆ ಸಂಖ್ಯೆ ಐದು ಪ್ರವಾದಿ ಮೊಹಮ್ಮದರ ಮುಖ್ಯ ಬೋಧನೆಗಳು ಯಾವುವು ಪ್ರವಾದಿ ಮೊಹಮ್ಮದರ ಮುಖ್ಯ ಬೋಧನೆಗಳು ಅಲ್ಲಾನ ಹೊರತು ಬೇರೆ ದೇವರಿಲ್ಲ ಅಲ್ಲನ ಹೊರತು ಬೇರೆ ದೇವರಿಲ್ಲ ಮೊಹಮ್ಮದವರು ದೇವರ ಪ್ರವಾದಿ ದೇವರನ್ನು ಯಾವ ಮೂರ್ತಿಯ ರೂಪದಲ್ಲಿ ಪೂಜಿಸಬಾರದು ಎರಡನೇದು ಪ್ರತಿಯೊಬ್ಬ ಮುಸಲ್ಮಾನನನ್ನು ದೇವರ ಸೇವಕನಾಗಬೇಕು ಪ್ರಾಮಾಣಿಕನಾಗಿರಬೇಕು ಎಲ್ಲ ಮಾನವರು ಸಮಾನರು ಅಂತ ಹೇಳ್ತಾರೆ ಅಂದರೆ ನಾವು ನೀವೆಲ್ಲ ದೇವರ ಸೇವಕರು ನಾವೆಲ್ಲ ಪ್ರಾಮಾಣಿಕವಾಗಿರಬೇಕು ಮತ್ತು ಎಲ್ಲರೂ ಸಮಾನರು ಆ ಜಾತಿ ಈ ಜಾತಿ ಅಂತ ಬದಲಾಗಿ ಎಲ್ಲರೂ ನಾವು ನೀವೆಲ್ಲ ಒಗ್ಗಟ್ಟಾಗಿರೋಣ ಅಂತ ಹೇಳ್ತಾರೆ ಮುಸಲ್ಮಾನ ಪ್ರಕಾರ ನಾವೆಲ್ಲ ಸೇವಕರು ಕೆಲಸ ಮಾಡೋರು ಪ್ರಾಮಾಣಿಕವಾಗಿರಬೇಕು ಇನ್ನು ಪ್ರತಿಯೊಬ್ಬ ಮುಸಲ್ಮಾನನು ದಿನಕ್ಕೆ ಐದು ಬಾರಿ ಕಾಬಾದ ದಿಕ್ಕಿಗೆ ಮುಖ ಮಾಡಿ ಪ್ರಾರ್ಥನೆಯನ್ನು ಮಾಡಬೇಕು ಕಾಬಾಜ್ ಅಂದರೆ ನಮಾಜ್ ಪ್ರತಿನಿತ್ಯ ನಮಾಜ್ ಮಾಡಬೇಕಾದ್ರೆ ಕಾಬಾದ ದಿಕ್ಕಿ ಅಂದರೆ ನಮ್ಮ ಏನು ಮಾಡೋದು ಮುಸಲ್ಮಾನ ಪ್ರತಿಯೊಬ್ಬ ಮುಸಲ್ಮಾನ ನಮಾಜ್ ಮಾಡಬೇಕು ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ ಇನ್ನು ರಂಜಾನ್ ತಿಂಗಳಲ್ಲಿ ಹಗಲು ಉಪವಾಸ ಮಾಡಬೇಕು ರಂಜಾನ್ ತಿಂಗಳಲ್ಲಿ ಹಗಲು ಏನು ಮಾಡಬೇಕು ಉಪವಾಸ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಶ್ರೀಮಂತರು ಬಡವರು ಕಡ್ಡಾಯವಾಗಿ ದಾನ ಅಂದರೆ ಜಕಾತ ನೀಡಬೇಕು ಶ್ರೀಮಂತರು ಬಡವರಿಗೆ ಕಡ್ಡಾಯವಾಗಿ ದಾನ ನೀಡಬೇಕು ಅಂತ ಹೇಳ್ತಾರೆ ಅಂದರೆ ಅತಿ ಹೆಚ್ಚು ಶ್ರೀಮಂತ ಆಗಿರ್ತಾರೋ ಬಡವತನ ಅಂದರೆ ಕೆಳವರ್ಗದಲ್ಲಿ ಬಡಕ್ಕೆ ಬಡತನಕ್ಕಿಂತ ಕೆಳವರ್ಗದ ಜನರಿಗೆ ಸಾಕಷ್ಟು ನಾವು ಏನು ಮಾಡೋಕ್ಕೋಸ್ಕರ ಧನ ಸಹಾಯವನ್ನು ಮಾಡಬೇಕಾಗ್ತದೆ ಅಂತ ಹೇಳ್ತಾರೆ ಇನ್ನು ಸಾಧ್ಯವಾದಲ್ಲಿ ಜೀವಮಾನದಲ್ಲಿ ಒಂದು ಸಲ ಹಜ್ ಅಂದರೆ ಮೇಕೆ ಜಾತ್ರೆ ಮಾಡಬೇಕು ಅಂದರೆ ಒಂದು ಸಲ ರೀ ಜೀವಮಾನ ಒಮ್ಮೆ ಮೇಲೆ ಹಜ್ಜಿಗೆ ಹೋಗಿ ಬರಬೇಕು ಅಂತ ಹೇಳ್ತಾರೆ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರಗಳು ಸ್ನೇಹಿತರೆ ಇದೇ ರೀತಿಯಾಗಿ ಕನ್ನಡ ಗಣಿತ ಸಮಾಜ ವಿಜ್ಞಾನ ವಿಜ್ಞಾನ ಈ ಎಲ್ಲ ಗ ಎಲ್ಲ ವಿಷಯಗಳ ಅಭ್ಯಾಸದ ಪ್ರಶ್ನೋತ್ತರಗಳು ಯೂಟ್ಯೂಬ್ದಲ್ಲಿ ಲಭ್ಯವಿದ್ದು ವಿದ್ಯಾರ್ಥಿಗಳು ಅವುಗಳ ಸದುಪಯೋಗವನ್ನು ಪಡೆಯಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಲಭ್ಯ ಆಗ್ತಾವ ಇದೇ ರೀತಿಯಾಗಿ ನೀವು ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದ್ರ ಮೂಲಕ ಶೇರ್ ಮಾಡಿ ಅಂತ ಹೇಳ್ತಾ ಇದರಲ್ಲಿ ನಾನು ಚಾನಲ್ ವೀಕ್ಷಣೆ ಮಾಡತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳು ಧನ್ಯವಾದ ಸುತ್ತ ಟ್ಯಾಂಕ್ ಟು